ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ಬಗ್ಗೆ ನಾವು ಫಸ್ಟ್ ದಿನದಿಂದನೇ ಹೇಳ್ತಾ ಇದ್ದೀವಿ, ಸಾರಿ ಕರ್ಮ ರಿಟರ್ನ್ಸ್. ಸಿಂಪಲ್ ಆಗಿರುವಂತ ಒಂದು ಹೆಸರು ಮಾತ್ರ ಇಲ್ಲ, ಇದರ ಹಿಂದೆ ತುಂಬಾನೇ ಡೀಪ್ ಅರ್ಥಗಳಿದೆ. ಆ್ಯಂಡ್ ಅದನ್ನು ಬೇರೆ ಬೇರೆ ಜಾನರ್ಸ್ ಮೂಲಕ ನಾವು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ಆಲ್ರೆಡಿ ಬ್ರಹ್ಮ ಅವರು ಮತ್ತು ರಾಜೀವ್ ಅವರು ಹೇಳಿದ್ದಾರೆ ಸಿನಿಮಾ ಬಗ್ಗೆ ಏನೇನು ಆಗ್ತಿದ್ದಾರೆ ಟೆಕ್ನಿಕಲಿ. ಸಿ, ಆನೆಸ್ಟ್ಲಿ ಹೇಳಬೇಕು ಅಂದರೆ ಅವರಷ್ಟು ಟೆಕ್ನಾಲಜಿಕಲಿ ಸೌಂಡ್ ಇಲ್ಲ ನಾನು. ಬಟ್ ನಾನು ಒಂದೇ ಒಂದು ಮಾತು ಬಿಲೀವ್ ಮಾಡ್ತೀನಿ, ದಟ್ ಯಾವತ್ತೂ ಏನಾದರೂ ಡಿಫ್ರೆಂಟ್ ಆಗಿರೋದು, ಏನಾದರೂ ಇಂಟ್ರೆಸ್ಟಿಂಗ್ ಆಗಿರೋದು, ಇನೋವೇಟಿವ್ ಆಗಿರೋದು ಐಡಿಯಾ ಬಂದರೆ ನಮಗೆ, ನಾವು ಯಾವತ್ತೂ ಅದನ್ನು ಪ್ರೋತ್ಸಾಹ ಮಾಡಬೇಕು. ಆ್ಯಂಡ್ ನೀವು ನನ್ನ ಜರ್ನಿ ನೋಡಿದ್ರೆ, ನಾನು ಮಾಡಿರೋ ಸಿನಿಮಾಗಳಲ್ಲಿ ಬೇರೆ ಬೇರೆ ರೀತಿಯಾದ ಪಾತ್ರಗಳಾಗಲಿ, ಬೇರೆ ಬೇರೆ ರೀತಿಯಾದ ಕ್ಯಾರೆಕ್ಟರ್ಸ್ ಆಗಲಿ, ಆ್ಯಕ್ಷನ್ ಆಗಲಿ, ರೊಮ್ಯಾನ್ಸ್ ಆಗಲಿ, ಕಮರ್ಷಿಯಲ್ ಆಗಲಿ, ಆಫ್ ಬೀಟ್ ಸಿನಿಮಾಗಳಾಗಲಿ, ಅದನ್ನು ಏನಾದರೂ ಇಂಟ್ರೆಸ್ಟಿಂಗ್ ಯಾವತ್ತೂ ನನಗೆ ಬಂದರೆ, ನಾನು ಯಾವತ್ತೂ ಅದನ್ನು ಒಂದು ಪುಷ್ ಕೊಡೋ ಪ್ರಯತ್ನ ಪಡ್ತೀನಿ, ಪುಷ್ ಕೊಡೋ ಅಂತ ಟ್ರೈ ಮಾಡ್ತೀನಿ. ತುಂಬ ಸತಿ ಇಟ್ ಹ್ಯಾಸ್ ಲೀಡೆಡ್ ಮೀ ಟು ಸಕ್ಸಸ್, ಕೆಲವೊಂದು ಸತಿ ಇಟ್ ಹಸ್ ಲೀಡೆಡ್ ಮೀ ಟು ಫೇಲಿಯರ್. ಬಟ್ ಅದಕ್ಕಂತ ನಾವು ಸಕ್ಸಸ್ ಆ್ಯಂಡ್ ಫೇಲಿಯರ್ ನೋಡಿಕೊಂಡು ಹೋದರೆ ನಾವು ಜೀವನೂ ಮಾಡೋಕ್ಕಾಗಲ್ಲ, ನಮ್ಮ ಕರಿಯರು ನಡ್ಸೋಕ್ಕಾಗಲ್ಲ. ಯಾವತ್ತೂ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರಬೇಕು. ಯು ಶುಡ್, ಒಬ್ಬ ಆ್ಯಕ್ಟರ್ ಆಗಿ ಏನಾದರೂ ಡಿಫ್ರೆಂಟ್ ಆಪರ್ಚುನಿಟಿ ಬಂದಾಗ ಅದನ್ನು ತಗೊಂಡ್ರೆ ಮಾತ್ರ ಯು ಆರ್ ಆ್ಯನ್ ಆ್ಯಕ್ಟರ್ ದಟ್ ಕ್ಯಾನ್ ಹ್ಯಾವ್ ಅ ಜರ್ನಿ, ಲೈಕ್ ಲಾಂಗ್ ಜರ್ನಿ.